ಏನು ಕರ್ಮನೋ ಇದು, ಎಲ್ಲ ನಮಗೆ ಕಾಡ್ತಾ ಇದೆ. ಎಲ್ಲ ಒಳ್ಳೇದಾಗುತ್ತೆ ಅನ್ಕೊಂಡ್ರೆ ಅಣ್ಣ ಸೋಡಲ್ಲೇ ಫ್ರೆಶ್ ಆಗ್ತಾವ್ರೆ. ಸ್ನಾನ ಮಾಡದೆ ಬಂದಿರಬೇಕು ಸರ್. ಸ್ಮೆಲ್ ಬರ್ತಾ ಇದೆಯಾ ಸರ್? ಇಲ್ಲ ಸರ್, ಖಂಡಿತ ಬರ್ತಾ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಓಕೆ ಮಚ್ಚಿ, ಬಾಯ್ ಗುಜ್ರಿ ಪೂರ್ತಿ ವಿಚಾರಿಸಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಖಂಡಿತ ಸಿಗುತ್ತೋ? ಗಾಡಿನೆಲ್ಲ ಮಣ್ಣಲ್ಲಿ ಊದ್ಬಿಟ್ಟಿದ್ರು ಮಗ. ಪಾಪ ಓನರ್ಗಳು ಅದೆಲ್ಲೆಲ್ಲಿ ಹುಡುಕ್ತಾ ಇರ್ತಾರೋ. ನನ್ನ ಗಾಡಿನೂ ಮಣ್ಣಲ್ಲಿ ಊದ್ಬಿಟ್ಟಿರ್ತಾರೆ ಅನ್ಸುತ್ತೆ ಮಗ. ಸರ್ ಈಗಲೂ ಬರ್ತಾ ಇದೆಯಾ ಸರ್? ಲೈಟಾಗಿ ಬರ್ತಾ ಇದೆ ಸರ್. ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಕರೆಕ್ಟ್ ಆಗಿ ಹೇಳಿ ಸರ್. ನೀನು ಶಿಲ್ಪ ಶೆಟ್ಟಿ ಮುತ್ಕೊಳಕ್ ಹೋಗ್ಬೇಕೇನಿಯ? ಗುದ್ದ ಬರ್ತಿದ್ಯಾ ಬರ್ತಿದ್ಯಾ ಅಂತ ತಲೆ ತಿಂತಾನೆ. ಯಾವ ರೇಂಜಲ್ಲಿ ಬರ್ತಾ ಇತ್ತು ಟೆನ್ಷನ್ ಮಾಡ್ಕೊಬೇಡಿ. ಲೇತಮ್ಮ ಇಲ್ಲಿ ಅನ್ಕೊಂಡ್ರೆ ತಗೋಬಾರ. ಮಚ್ಚೆ ಅವನ್ ಗಾಡಿ ತರತ್ತೆ ಬ್ರೇಕ್ ಟೈಮ್ ಕೇಳಿಸ್ತಲ್ಲ, ಅದಕ್ಕೆ ಅನ್ಸುತ್ತೆ. ಬರೀ ಗಾಡಿ ತಾನೆ ಬಿಡ. ನಾನೇನ್ ಹುಡುಗಿ ಅಂತ ಹೇಳಿದ್ನಾ? ಗಾಡಿ ಅಂತ ತಾನೇ ಹೇಳ್ದೆ. ನಿಮ್ಮಪ್ಪ 100 ರೂಪಾಯಿ ಕೊಟ್ಟು 100 ಸಲ ಕೇಳ್ತಾರ ಇಲ್ವಾ? ನಮ್ಮಪ್ಪ 76 ಕೊಟ್ಟು ಸುಮ್ನೆ ಅಲ್ಲಿಗೆ ಬಿಟ್ಬಿಟ್ರ. ಗಾಡಿ ನಿಲ್ಸಿದ ಶಬ್ದನೇ ಕೇಳಿಸ್ಲಿಲ್ಲ. ಸರ್ವಿಸ್ ಬಿಟ್ಟಿದೀನಮ್ಮ, 2 ದಿವಸ ಮುಂಚೆ ತಾನೇ ಸರ್ವಿಸ್ ಬಿಟ್ಟಿದೆ. ಸರಿಯಾಗಿ ಮಾಡಿಲ್ಲ ಅಂತ ಮತ್ತೆ ಸರ್ವಿಸ್ ಬಿಟ್ಟಿದೀನಿ. ಸುಮ್ಮನೆ ಕೇಳ್ದೆಪ್ಪ, ಬಾ ಊಟ ಮಾಡು. ಹಸಿವಿಲ್ಲ ಅಮ್ಮ. ಖಾಲಿ ಹೊಟ್ಟೆಯಲ್ಲಿ ಮಲ್ಗಬಾರ್ದಪ್ಪ, ಏನಾದ್ರೂ ತಿಂದ್ ಮಲ್ಕೊಳ್ಳೋ. ತುಂಬಾ ಸುಸ್ತಾಗ್ತದೆ ಅಮ್ಮ. ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತ ಮೈ ಹಾಳು ಮಾಡ್ಕೋಬೇಡವೋ ಅಮ್ಮ. ಇದೆಲ್ಲ ತುಂಬಾ ಓವರ್ ಆಯ್ತು. ಅಪ್ಪ 30 ವರ್ಷದಿಂದ ಕೆಲ್ಸಕ್ಕೆ ಹೋಗ್ತಿದ್ದಾರೆ. ನೀನ್ ಯಾವತ್ತಾದ್ರೂ ಅವ್ರನ್ನ ಹೀಗೆಲ್ಲ ವಿಚಾರಿಸಿದ್ಯಾ? ಈಗ ಇವ್ನ್ 1 ತಿಂಗಳಿಂದ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂತ ಅಮ್ಮನೂ ಮಗನೂ ಸೇರಿ ತುಂಬಾ ಓವರ್ ಆಗಿ ಆಡ್ತಿದ್ದೀರಾ. ಏಯ್ ಸುಮ್ನೆ ಬರಿಯ. ಹಲೋ ಮಚ್ಚಿ, ಬಾಯಿ ಬೆಳಿಗ್ಗೆ ಗುಜರಿ ಹತ್ರ ಬರಕ್ಕೆ ಹೇಳಿದ್ದಾರೆ ಸರ್. ಜಸ್ಟ್ 2 hours ಟೈಮ್ ಕೊಟ್ರೆ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ ಸರ್. ಓಕೆ ಮ್ಯಾನ್, 2 hours ಯಾಕೆ? 2 days ಬೇಕಾದ್ರೂ ಲೀವ್ ತಗೋ, ಬಟ್ ವಾಪಸ್ ಬರೋವಾಗ ಬೈಕ್ ಜೊತೆ ಬರಬೇಕು. ಬಿಕಾಸ್ ನಿನ್ ಕೆಲಸಕ್ಕೆ ಬೈಕ್ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ, ತುಂಬಾ ತೊಂದರೆ ಆಗುತ್ತೆ. ಓಕೆ ಸರಿ ಸರ್. ಏನಾಯ್ತು? ಏನೂ ಇಲ್ಲ. ಏನ್ ಬೇಕು ಸರ್? ಈಗೇನ್ ಬೇಡ, ನಮ್ಮಲ್ಲಿ ಇರೋದೆಲ್ಲ ಜೆನ್ಯೂನ್ ಪಾರ್ಟ್ ಸರ್. ಸಾರಿ ತೋರ್ಸೋ ಸರ್. ಬೇಡ ಸರ್, ಪರಿಚಯದವ್ರಿದ್ರು ನೋಡಕ್ ಬಂದ್ವಿ. ಯಾರು ಸರ್ ಅದು? ಅದು ನಮ್ ಬೈಕ್ ಕಳೆದೋಗಿತ್ತು, ಅದಕ್ಕೆ ಅವ್ರ ನೋಡಿ ಇಲ್ಲೇನಾದ್ರು ಸಿಗುತ್ತೆ ಅಂತ ಹುಡ್ಕೋಕ್ ಬಂದ್ವಿ. ಎಲ್ಲಿ ಬಂದು ಏನ್ ಕೇಳ್ತಾ ಇದೀಯಾ? ಮಾಡಿದ ಅಂದ್ರೆ ಅಷ್ಟೇ. ನಾನೇ ಬರ್ತೀನಿ ಅಂತ ಹೇಳೋದ್ನಲ್ಲ, ಅಷ್ಟು ಅರ್ಜೆಂಟ್ ಏನಕ್ಕೆ? ಈ ರೀತಿ ನನ್ನ ಗಾಡಿನ ಬಿಚ್ಚಾಕ್ಬಿಟ್ಟಿರ್ತಾರೇನೋ. ಮಚ್ಚಿ, ನಿನ್ನೆ ರಾತ್ರಿ ತಾನೇ ನಮ್ಮ ಗಾಡಿ ಕಳೆದೋಗಿದೆ.